ಪ್ರಕಾಶ್ ಸರ್ ನಿಮ್ಮ ಮೈತ್ರಿಗಂತೂ ಈ ಬಾರಿ ಬಹುಪಾಲು ಗೆಲುವು ಸಿಕ್ಕಿದೆ ನಿಮ್ಮ ಗೆಲುವಿಗೂ ಕೂಡ ಅವರ ಕಾರಣರಾಗಿದ್ದಾರೆ ಅವರ ಗೆಲುವಿಗೂ ಕೂಡ ನೀವು ಕಾರಣರಾಗಿದ್ದಾರೆ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಬಟ್ ನಿಮ್ಮಲ್ಲಿ ಈ ಹುಳಿ ಹಿಂಡುವಂಥ ಕೆಲಸಗಳು ನಿಮ್ಮ ಪಕ್ಷದಲ್ಲೇ ಬಹುತೇಕವಾಗಿ ನಡೆಯುತ್ತೆ ಅನಿಸುತ್ತೆ ಜೆ ಡಿ ಎಸ್ ವಿಚಾರದಲ್ಲಿ ನೋಡಿ ಈಗ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಚುನಾವಣೆಗೆ ಹೋದ್ವಿ ಇದೇ ಜೆ ಡಿ ಎಸ್ಸು ಕಾಂಗ್ರೆಸ್ ಜೊತೆ ಟೂ ತೌಸಂಡ್ ನೈನ್ಟೀನ ಅಲಯನ್ಸ್ ಮಾಡ್ಕೊಂಡಿದ್ದೆ ನಾವು ಸ್ವತಂತ್ರವಾಗಿ ಹೋಗಿದ್ವಿ ಇಪ್ಪತ್ತೈದು ಸ್ಥಾನ ಆಗಿದ್ವಿ ಯಾಕೆ ಅಂದ್ರೆ ಅವರಿಬ್ರು ಅಲಯನ್ಸ್ ಆಯ್ತು ಆದ್ರೆ ಕೆಮಿಸ್ಟ್ರಿ ಮ್ಯಾಚ್ ಆಗ್ಲಿಲ್ಲ ಅಲ್ಲಿ ಕಾರ್ಯಕರ್ತರಾಗ್ಲಿ ಯಾರಾಗ್ಲಿ ಒಪ್ಕೊಂಡಿ ಯಾಕೆ ಹೇಳಿದೆ ಅಂದ್ರೆ ಪ್ರಕಾಶ್ ಅವ್ರೆ ಕೆಮಿಸ್ಟ್ರಿ ಈಗ ಮ್ಯಾಚ್ ಆಗಿದೆಯೋ ಗೆಲ್ಲೋದಕ್ ತಂದಿಟ್ಟಿದ್ಯೋ ಬೇರೆ ಮಾತು ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪಡ್ಕೊಂಡ ಮೇಲೆ ಈ ಕೆಮಿಸ್ಟ್ರಿಗಳು ವರ್ಕೌಟ್ ಆಗುತ್ತೋ ಇಲ್ಲೋ ಒಳಗಡೆ ಹುಳಿ ಹಿಂಡೋರು ಜಾಸ್ತಿ ಆಗ್ತಾರೋ ಗೊತ್ತಾಗ್ತಿಲ್ಲ ಅದಕ್ಕೆ ಆಗ್ತಾರ ಹುಳಿ ಹಿಂಡದೆಲ್ಲ ಮೋದಿ ಸರ್ಕಾರದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ನಾವು ಹದಿನೇಳು ಜನ ಇವತ್ತು ಗೆದ್ದಿದೀವಿ ಅವ್ರ ಇಬ್ರು ಗೆದ್ದಿದೀವಿ ಇನ್ನೂ ಎಂಟ್ ಗೆಲ್ಲೋದ್ ಬಾಕಿ ಇದೆ ನಾವು ಅದರಿಂದ ಅದನ್ನ ನಾವು ಸಾಧಿಸ್ ಹೋಗ್ತೀವಿ ಹೊರತು ಅನವಶ್ಯಕವಾದಂಥ ವಿಚಾರಗಳಿಗೆ ಖಂಡಿತ ತಲೆ ಹಾಕೋದಿಲ್ಲ ನಮ್ಗೆ ಇವತ್ತು ರಾಜ್ಯದ ಹಿತಾನು ಕಾಪಾಡಬೇಕು ದೇಶದ ಹಿತವನ್ನು ಕಾಪಾಡಬೇಕು ನಾನು ಇವತ್ತೊಂದು ಸಿದ್ದರಾಮಯ್ಯ ಟ್ವೀಟ್ ನೋಡಿದೆ ಫಸ್ಟ್ ಟೈಮ್ ಅವರು ಒಂದು ಆಗಿ ಒಟ್ಟಿಗೆ ಕೆಲಸ ಮಾಡೋಣ ಒಂದು ಬಲಪಡಿಸೋಣ ಅಂತ ಒಂದು ಪಾಸಿಟಿವ್ ಆಗಿ ಒಂದು ಟ್ವೀಟ್ ಮಾಡಿದೆ ಈ ದೃಷ್ಟಿಕೋನವನ್ನ ಪ್ರತಿಯೊಬ್ಬರು ತಗೊಂಡಾಗ ರಾಜ ವಿಚಾರದಲ್ಲಿ ನನಗೆ ಯಾವುದು ಕೂಡ ರೇರ್ ಆಗಿ ಅಂತದ್ದು ದ್ವೇಷ ಸಾಧಿಸುವ ನೀವು ಚುನಾವಣೆ ಸಂದರ್ಭ ದ್ವೇಷ ಬಿತ್ತಿದ್ವಿ ಚುನಾವಣೆ ಸಂದರ್ಭದಲ್ಲಿ ಯಾವ ಪಾರ್ಟಿ ಮಾಡಲ್ಲ ಸರ್ ಅಲ್ಲ ಸರ್ಕಾರ ದಕ್ಷಿಣ ಭಾರತ ಉತ್ತರ ಭಾರತ ಬೇರೆ ಬೇರೆ ದೇಶ ಆಗತ್ತೆ ಇದೇ ರೀತಿ ಅದು ಒಡಿಯೋ ಕೆಲ್ಸ ತಾನೇ ಅದು ಅದನ್ನ ಯಾರನ್ನ ಕಂಡಮ್ ಮಾಡಿದ್ರ ಸಿಎಂ ಹಿಂದ ಹಿಡಿದು ಯಾರು ಏನ್ ಮಾಡ್ಲಿಲ್ಲ ಅದನ್ನ ಎಕ್ಸೆಪ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಿಟ್ರೆ ಅದನ್ನ ಕಂಡಮ್ ಮಾಡ್ಲಿಲ್ಲ ಆದ್ರೆ ಸರಿ ಇರ್ಲಿಲ್ಲ ವಿಧಾನ ಪರಿಷತ್ ಚುನಾವಣೆಯಲ್ಲೂ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರಿಂದ ಅವರು ಎರಡು ಸೀಟ್ ಗೆದ್ರು ಒಂದ್ ಸೀಟ್ ಗೆದ್ದಿದೀವಿ ಅಂದ್ರೆ ಯಾವ ಪಕ್ಷವನ್ನ ಮುಕ್ಸ ಕೊಟ್ಟಿತ್ತು ಕಾಂಗ್ರೆಸ್ ಅವರು ಮೂರ್ತಿಗಳ ಕೆಳಗಡೆ ಇವತ್ತು ಅವ್ರ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆದ್ರು ಎರಡು ಸೀಟ್ ಗೆದ್ರು ಈ ವಿಧಾನ ಪರಿಷತ್ ಗೆದ್ರು ಅಂದ್ರೆ ತಮ್ಮ ಪ್ರಾಬಲ್ಯವನ್ನ ಅವರು ವಾಪಸ್ ಪಡ್ಕೊಳಂಗಾಯ್ತು ಇವರ ಕುತಂತ್ರಗಳೆಲ್ಲ ಷಡ್ಯಂತ್ರಗಳೆಲ್ಲ ಇವತ್ತು ಮಕಾಡಮ್ ಇದೆ ಕಾಂಗ್ರೆಸ್ ಪಾರ್ಟಿ ಇದು ಅದ್ರೊಳಗೂ ಯಾಕೆ ಕುತಂತ್ರ ಮಾಡಿದ್ರು ಏನೇನ್ ಮಾಡಿದ್ರಂತ ನಿಮ್ಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ಏನು ಗೊತ್ತಿಲ್ಲ ದಯವಿಟ್ಟು ನಂಗೆ ಗೈಡ್ ಮಾಡಿ ಆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮುಖ್ಯ ಒಂದು ತಂದು ಅದು ಆ ಮೂಲಕ ಒಂದು ಈ ಪಾರ್ಟಿಗೆ ಮಸಿ ಬೆಳೆದು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಹೋಗಿದ್ರು ಇವತ್ತು ಏನಾಯಿತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಎರಡು ಸೀಟ್ ಮಾತ್ರ ಗೆದ್ದಿರೋದು ಕಾಂಗ್ರೆಸ್ ಯಾಕ್ ಗೆಲ್ತು ಅಂದ್ರೆ ಈ ರೀತಿಯಾದಂಥ ಚಟುವಟಿಕೆಗಳಿಂದನೇ ಜಾಗದಲ್ಲಿ ಗೆದ್ದಿದ್ದಾರಲ್ವ ಅವರು ಯಾವುದು ನೋಡಿ ಅಲ್ಲಿ ಗೆದ್ದಿದ್ದು ಒಳ್ಳೇದೇ ಆಯ್ತು ನಾವೇನು ಅದ್ರ ಬಗ್ಗೆ ತಕರಾರಿಲ್ಲ ಆ ಸೀಟ್ ಗೆಲ್ದೆ ಹೋಗಿದ್ರೇನೆ ಒಳ್ಳೇದಿತ್ತು ಅದು ಆಗಿದೆ ಬಿಡಿ ಅಲ್ಲಿ ಅನೇಕ ವಿವಾದಗಳಿದ್ದಾಗ ಅಲ್ಲಿ ಗೆಲ್ಬೇಕು ಅಂತ ನಾನೇನು ಅಪೇಕ್ಷೆನೂ ಪಡಲ್ಲ ಅವ್ರ ಅದರಿಂದ ಅವ್ರ ಕಡೆ ಅವರು ಹೇಳ್ಬಿಟ್ಟಿದ್ರು ನಾವೇನು ಇದಿಲ್ಲ ಅಂದ್ಬಿಟ್ಟು ಸ್ವತಂತ್ರ ಪರವಾಗಿಲ್ಲ ಅಂತ ಇವತ್ತಿನ ದಿವಸ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ ನಿಮ್ಮ ಮೈತ್ರಿಯಿಂದ ಗೆದ್ದಿಲ್ಲ ಅವರ ಷಡ್ಯಂತ್ರದಿಂದ ನೀವು ಗೆದ್ದಿದ್ರಿ ಅಂತನ ಅಲ್ಲ ಒಂದು ಷಡ್ಯಂತ್ರ ಒಂದು ಭಾಗ ಚುನಾವಣೆ ನೂರಾರು ತಂತ್ರಗಾರಿಕೆ ಇರುತ್ತೆ ಇತ್ತು ಆಗಾರ ಇವ್ ಯಾಕಿ ಹತ್ತೊಂಬತ್ತರಲ್ಲಿ ಗೆಲ್ಲಿಲ್ಲ ಯಾಕೆ ನಾವು ಗೆದ್ವಿ ಅವತ್ತು ಹೈದರಾಬಾದ್ ಕರ್ನಾಟಕ ಕ್ಲೀನ್ ಸ್ವೀಪ್ ಮಾಡಿದ್ರು ಯಾರು ಹೈದರಾಬಾದ್ ಕರ್ನಾಟಕ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಐದು ಸೀಟ್ ನಾವು ಕಳ್ಕೊಂಡಿದ್ದೀವಿ ಅದ್ರೊಳಗೆ ಪ್ರಶ್ನೆನೇ ಇಲ್ಲ ಆ ಅದು ಒಪ್ಪಿಕೊಳ್ಳೋಂತ ಮಾತೆ ಅದ್ರೊಳಗೆ ಅದೋಗೆ ನಾನೇ ನಾವೇನು ಹೇಳ್ತಾ ಇಲ್ವಲ್ಲ ಈಗ ಹತ್ತು 17 ಸೀಟ್ ಗೆದ್ದಿದ್ದೀವಿಲ ನಮಗೆ ಅದು ಇಂಪಾರ್ಟೆಂಟ್ ಒಟ್ಟಾರೆ ರಾಜ್ಯದಲ್ಲಿ ಇವತ್ತು ನಾವು ಹದಿನೇಳು ಸೀಟ್ ಗೆದ್ದಿದ್ದೀವಿ ಅವರು ಸಿಂಗಲ್ ಡಬಲ್ ಡಿಜಿಟ್ ನಾವು ಬರುತ್ತೀವಿ ಅಂತ ಡಿ ಕೆ ಹೇಳಿದ್ ಹೇಳಿದ್ನಾ ಕೇಳಿದ್ವಿ ಸಿಂಗಲ್ ಡಿಜಿಟ್ ಗೆ ಬಂದ್ರಲ್ಲ ಅವರು ವಾಟ್ ಎವರ್ ಅಲ್ಲ 50000 ಕೋಟಿ ಮೈನಸ್ ಮೈನಸ್ 6 ಅಲ್ವಾ 50000 ಕೋಟಿ ಕೋಟಿ ಹಂಚಿರೋದು ಗ್ಯಾರಂಟೀಸ್ ಜನ ಅದಕ್ಕೂ ಎರಡು ಡಿಕೆಶು ಸರ್ಕಾರ ಅವ್ರದ್ದು ನೂರಾ ಮೂವತ್ತೈದು ಸೀಟ್ ತಗೊಂಡಿರೋರು ಆ ಇಡೀ ಸರ್ಕಾರಿ ಯಂತ್ರಗಳ ನಡುವೆನೋ ಅಷ್ಟೆಲ್ಲ ಪ್ರಭಾವಗಳ ನಡುವೆನೋ ಜನ ಅದನ್ನ ತಿರಸ್ಕರಿಸಿ ಇವತ್ತು ಬಿಜೆಪಿ ಜೆಡಿಎಸ್ ಗೆ ಬೆಂಬಲ ಕೊಟ್ಟಿದಾರಲ್ಲ ಅದು ಬಾಳ ಮುಖ್ಯವಾದ್ದು ಸಣ್ಣ ಪುಟ್ಟ ಈ ಸತ್ತಿಗೆ ನಾನು ಅಬ್ಜೆಕ್ಟ್ ಮಿಸ್ಟರ್ ಪ್ರಕಾಶ್ ಸರ್ ಯಾಕೆ ಅವ್ರಾಗ್ಲಿ ಹೇಳ್ತಾ ಇದ್ರು ಸುರೇಶ್ ದೇಶ ಹೊಡಿತಿದ್ರು ಹಾಗೆ ಹೀಗೆ ಇವರು ದ್ವೇಷದ ಭಾಷಣ ಮಾಡ್ತಾ ಇದ್ರು ಸಿದ್ದರಾಮಯ್ಯ ದ್ವೇಷದ್ ಭಾಷಣ ಯಾವುದಕ್ಕೆ ದ್ವೇಷ ಯಾವುದಕ್ಕೆ ದೇಶ ಹೊಡೆಯೋದು ಅಂತ ಗೊತ್ತಾ ಪ್ರಧಾನಮಂತ್ರಿ ತಂದೆ ದೇಶದ ಒಂದು ಇಡೀ ರಾಜ್ಯದ ರೈತರನ್ನು ಕಲಿಸ್ತಾನಿಗಳು ಅಂತ ಕರೆದ್ರಲ್ಲ

ನನ್ನ ಕಲಿಸ್ತಾನೆ ಅಂತ ರೀತಿಯ ಈ ದೇಶಕ್ಕೋಸ್ಕರ ಇದು ನಮ್ ಕಣ್ಮುಂದೆ ಕಾಣ್ಬೇಕಾಗಿರೋದು ಇದು ದೇಶ ಹೊಡೆಯೋದು ಒಬ್ಬ ಪ್ರಧಾನ ಮಂತ್ರಿಯಾಗಿ ತಂದೆ ದೇಶದ ಪ್ರಜೆಗಳನ್ನ ಅವರು ನಿಮ್ಮನೆ ಹೆಣ್ಣು ಮಕ್ಕಳ ತಾಳಿ ಕಿತ್ಕೊಂಡು ಹೋಗ್ತಾರೆ ನಿಮ್ಮ ಮನೆಯಲ್ಲಿ ಎರಡು ಎಮ್ಮೆ ಇದ್ರೆ ಒಂದ್ ಎಮ್ಮೆ ಕಿತ್ಕೊಂಡು ಹೋಗ್ತಾರೆ ದೇಶದ ಪ್ರಜೆಗಳ ಜಾತಿಯವಾಗ ನರೇಂದ್ರ ಮೋದಿ ಅವರಿಗೆ ನಿಖೇತ ಅವರ ವಿಚಾರ ನೀವು ಎತ್ತಿದ್ರಲ್ಲ ಸರ್ ನಾಳೆ ಹಿಂಗೆ ಯಾರಾದ್ರೂ ನಾಳೆ ರಾಜ್ಯದಲ್ಲಿ ಇಲ್ಲ ನಾನು ಸಪೋರ್ಟ್ ಮಾಡಿ ಮಂತ್ರಿ ಸ್ವಲ್ಪ ಗಿಮಿಕ್ ಮಾಡ್ಬೇಕಾಗಿತ್ತೆ ಓಟ್ ತಗೊಳಕೆ ಅಂತಂದಾಗ ನೀ ನನ್ನ ತಾಯಿಗೋಸ್ಕ ನನ್ನ ತಾಯಿಗೆ ನೀನ್ ಆಮಿಷ ಒಡ್ಡಿ ಬಿಟ್ಟು ನೀನ್ ಓಟ್ ಅಂತ ಹೇಳ ಆ ಮಂತ್ರಿ ಕಪಾಳ ಮಾಡಿದ್ರೆ ಅದು ರೀಸನ್ ಇದೆ ಹಿಂದ್ಗಡೆಗೆ ರೀಸನ್ ಇದೆ ಹಿಂದ್ಗಡೆ

ನೀವು ಮಾಡ್ಬೋದು ನಿಮ್ಮ ಮಂತ್ರಿಗಳಲ್ಲಿ ಯಾರು ಗಮನ ಮಾಡಿದ್ದಾರೆ ಮುಖ್ಯಮಂತ್ರಿ ಯಾರು ಕಪಾಳ ಹೊಡೆದ ಹೇಳಿಕೆಯನ್ನ ಕೊಟ್ಟು ಅದಕ್ಕೆ ಬೆಂಬಲ ಕೊಡ್ತಾ ಹೋದ್ರೆ ಹೀಗೆ ಪ್ರಪಂಚದಲ್ಲಿ ಮುಗಿಸ್ಬೇಕು ನಾನು ಟೈಮ್ ಆಗಿದೆ ಆಮ್ ಸಾರಿ ಎಕ್ಸ್ಟ್ರೀಮ್ಲಿ ಟೈಮ್ ಮುಕ್ತಾಯವಾಗ್ತಾ ಇದೆ ಧನ್ಯವಾದಗಳು ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ